ಎಲ್ರಿಗೂ ನಮಸ್ಕಾರ. ಪಾಕ ಶೃಂಗಾರದ ಅಡುಗೆ ಮನೆಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಸಿಂಪಲ್, ಹೆಲ್ದಿ ಮತ್ತು ಟೇಸ್ಟಿಯಾದ ನಾರ್ತ್ ಕರ್ನಾಟಕದ ಸ್ಪೆಷಲ್ ಜೋಳದ ಹಿಟ್ಟಿನ ಸಬ್ಬಸ್ಗೆ ಕಡುಬು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಡಯಾಬಿಟಿಕ್ ಪೇಷೆಂಟ್ಗಳಿಗೆ, ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರಿಗೆ ಮತ್ತು ಹೆಲ್ದಿ ಫುಡ್ ಇಷ್ಟಪಡೋರಿಗೆ ಇದು ಒಂದು ಬೆಸ್ಟ್ ರೆಸಿಪಿ. ಜೋಳದ ಕಡುಬು ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ಪು ಜೋಳದ ಹಿಟ್ಟು. ಹಿಟ್ಟನ್ನು ಚಾನ್ಸಿ ತಗೊಳ್ಳಿ. ನಂತರ ಸಬ್ಬಸ್ಗೆ ಸೊಪ್ಪು, ಸೊಪ್ಪನ್ನು ಕ್ಲೀನಾಗಿ ತೊಳೆದು ನೀರೆಲ್ಲ ಬಸಿದ ನಂತರ ತುಂಬ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ. ಸಬ್ಬಸ್ಗೆ ಸೊಪ್ಪು ನೀವು ನಿಮ್ಮ ಇಷ್ಟದ ಪ್ರಕಾರ ಇಲ್ಲಿ ಹೆಚ್ಚು ಕಡಿಮೆ ಹಾಕ್ಕೋಬೋದು. ಸಬ್ಬಸ್ಗೆ ಸೊಪ್ಪು ಬದಲು ನೀವು ಮೆಂತೆ ಸೊಪ್ಪನ್ನು ಕೂಡ ಯೂಸ್ ಮಾಡ್ಬೋದು. ನಂತರ ಸಿಪ್ಪೆ ಬಿಡಿಸಿ ಜಜ್ಜಿದ ಒಂದು ಸಣ್ಣ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಬೆಳ್ಳುಳ್ಳಿನ ಸ್ಕಿಪ್ ಕೂಡ ಮಾಡ್ಬೋದು. ನಂತರ 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟು ಒಂದು ಪಾತ್ರೆಯಲ್ಲಿ 1 ಕಪ್ ನೀರು ಹಾಕಿ ಕುದಿಯಾಕಿಡಿ. ಯಾವ ಕಪ್ಪಲ್ಲಿ ನೀವು ಜೋಳದ ಹಿಟ್ಟನ್ನು ಅಳತೆ ಮಾಡಿ ತಗೊಂಡಿರ್ತೀರೋ ಅದೇ ಕಪ್ಪಲ್ಲಿ 1 ಕಪ್ ನೀರನ್ನು ಹಾಕಿ. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಹಿಟ್ಟು ಹಾಕಿ, ಎಲ್ಲ ಹಿಟ್ಟನ್ನು ಒಟ್ಟಿಗೆ ಹಾಕಿ. 1-2 ನಿಮಿಷ ಹಾಗೆ ಕುದಿಯೋಕ್ಕೆ ಬಿಡಿ, ಮಿಕ್ಸ್ ಮಾಡಬಾರ್ದು. 1-2 ನಿಮಿಷ ಹಾಗೆ ಕುದಿಯೋಕ್ಕೆ ಬಿಡಬೇಕು. ಫ್ರೆಂಡ್ಸ್, ಈ ಕಡುಬಿನ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನಷ್ಟು ನಾರ್ತ್ ಕರ್ನಾಟಕದ ಟ್ರೆಡಿಷ್ನಲ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ಪೂನಿಂದ ಚೆನ್ನಾಗಿ ಒತ್ತಿ ಒತ್ತಿ ಮಿಕ್ಸ್ ಮಾಡಿ. ಆಮೇಲೆ ಗ್ಯಾಸ್ ಆಫ್ ಮಾಡಿ 1-5 ನಿಮಿಷ ಪ್ಲೇಟ್ ಮುಚ್ಚಿಡಿ. ನೆಕ್ಸ್ಟ್ ಇವಾಗ ಒಂದು ಕಡಾಯಿ ಬಿಸಿ ಮಾಡೋಕ್ಕಿಡಿ. ಕಡಾಯಿ ಚೆನ್ನಾಗಿ ಬಿಸಿ ಆದ ನಂತರ ಎಣ್ಣೆ ಹಾಕಿ. ಏನೇ ಚೆನ್ನಾಗಿ ಕಾಯ್ದ ನಂತರ ಜೀರಿಗೆ ಹಾಕಿ. ಜೀರಿಗೆ ಸ್ವಲ್ಪ ಸಿಡಿದ ನಂತರ ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಹುರಿಯಿರಿ. ನಂತರ ಕಟ್ ಮಾಡಿದ ಸಬ್ಬಸ್ಗೆ ಸೊಪ್ಪು ಹಾಕಿ ಮತ್ತೆ 1 ನಿಮಿಷ ಹುರಿಯಿರಿ. ಸೊಪ್ಪಲ್ಲಿರುವ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಹುರಿದು ಗ್ಯಾಸ್ ಆಫ್ ಮಾಡಿ. ಸೊಪ್ಪು ಸ್ವಲ್ಪ ತಣ್ಣಗಾಗುವವರೆಗೂ ಸೈಡಲ್ಲೆತ್ತಿಡಿ. ಇವಾಗ ಹಿಟ್ಟು ಸ್ವಲ್ಪ ತಣ್ಣಗಾಗಿದೆ, ಇದನ್ನಿವಾಗ ಒಂದು ಪಾತ್ರೆಯಲ್ಲಿ ಹಾಕಿ. ಇವಾಗ ಇದರಲ್ಲಿ ಸಬ್ಬಸ್ಗೆ ಸೊಪ್ಪು ಹಾಕಿ. ಹಿಟ್ಟನ್ನು ಅಂಗೈಯಿಂದ ಒತ್ತಿ ಒತ್ತಿ ಚೆನ್ನಾಗಿ ನಾದಿ. ಮಧ್ಯ ಕೈಯನ್ನು ನೀರಲ್ಲದ್ಬಿಟ್ಟು ಮತ್ತೆ ಹಿಟ್ಟನ್ನು ಚೆನ್ನಾಗಿ ನಾದಿ. ಹಿಟ್ಟು ಸ್ವಲ್ಪ ಗಟ್ಟಿನೇನ ಆಗಬೇಕು, ತುಂಬ ಸಾಫ್ಟ್ ಇರಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು. ಫ್ರೆಂಡ್ಸ್, ಆಲ್ರೆಡಿ ನಾನು ಕಡಕ್ ಜೋಳದ ರೊಟ್ಟಿ, ಮುಸ್ಕಿನ ಜೋಳದ ರೊಟ್ಟಿ, ಜೋಳದ ಹಿಟ್ಟಿನ ಪಡ್ಡು, ಜೋಳದ ಹಿಟ್ಟಿನ ಪೂರಿ, ದೋಸೆ, ಇಡ್ಲಿ, ಚಕ್ಲಿ, ನುಚ್ಚು, ಜೋಳದ ಹಿಟ್ಟಿನ ಮಸಾಲೆ ರೊಟ್ಟಿ ಎಲ್ಲ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ. ನೀವೇನಾದರೂ ಈ ರೆಸಿಪಿಗಳನ್ನು ಮಿಸ್ ಮಾಡ್ಕೊಂಡಿದ್ರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಪ್ಲೀಸ್ ಚೆಕ್ ಮಾಡಿ. ಹಿಟ್ಟನ್ನು ಚೆನ್ನಾಗಿ ಕಲಸಿದ ನಂತರ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಒಂದು ಸಣ್ಣ ಉಳ್ಳಿ ತಗೊಂಡು ಚೆನ್ನಾಗಿ ಉಂಡೆ ಮಾಡಿ. ಆಮೇಲೆ ಈ ಥರ 3 ಬೆರಳಿಂದ ಒತ್ತಿ ಸೈಡಿಗೆ ಸರಿ ಮಾಡಿ. ಕಡುಬನ್ನು ತುಂಬ ದಪ್ಪ ಮಾಡಬೇಡಿ ಮತ್ತು ತುಂಬ ತೆಳ್ಳು ಕೂಡ ಮಾಡಬೇಡಿ. ಇದೇ ರೀತಿ ಎಲ್ಲ ಕಡುಬುಗಳನ್ನು ಮಾಡಿ. ಫ್ರೆಂಡ್ಸ್, ಕಡುಬನ್ನು ಬಿಸಿ ಇರುವಾಗಲೇ ತಿನ್ನಬೇಕು, ತಣ್ಣಗಾದ ಮೇಲೆ ಅದು ಅಷ್ಟೊಂದು ರುಚಿ ಇರಲ್ಲ. ಕಡುಬನ್ನು ಶೇಂಗಾ ಚಟ್ನಿ ತುಪ್ಪ, ಮಸಾಲೆ ಖಾರ ತುಪ್ಪ ಅಥವಾ ಕಾಯಿ ಚಟ್ನಿ, ಈರುಳ್ಳಿ ಚಟ್ನಿ, ಕೆಂಪು ಚಟ್ನಿ ಜೊತೆ ತಿನ್ನಬಹುದು. ಈಗ ಈ ಥರ ಒಂದು ಜರಡಿ ತಗೊಂಡು ಅದಕ್ಕೆ ಎಣ್ಣೆ ಹಚ್ಚಿ, ಎಲ್ಲ ಕಡೆ ಚೆನ್ನಾಗಿ ಸವರಿ. ಆಮೇಲೆ ಇದರಲ್ಲಿ ರೆಡಿ ಮಾಡಿದ ಕಡುಬನ್ನಿಡಿ. ಒಂದು ಪಾತ್ರೆಯಲ್ಲಿ 2 ಲೋಟದಷ್ಟು ನೀರು ಹಾಕಿ ಕಾಯಕ್ಕಿಡಿ. ನೀರು ಚೆನ್ನಾಗಿ ಕಾಯ್ದ ನಂತರ ಈ ಜರಡಿನದರಲ್ಲಿಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಹೈ ಫ್ಲೇಮ್ನಲ್ಲಿ 15 ನಿಮಿಷ ಕಡುಬುಗಳನ್ನು ಬೇಯಿಸಿ. ಫ್ರೆಂಡ್ಸ್, ಇವಾಗ 15 ನಿಮಿಷ ಆಗಿದೆ. ಈಗ ಬಿಸಿ ಬಿಸಿಯಾದ ಜೋಳದ ಕಡುಬು ರೆಡಿಯಾಗಿದೆ. ಕಡುಬು ರೆಡಿಯಾಗಿದ್ದರೆ ಕಡುಬಿಗೆ ಒಂದು ಶೈನಿಂಗ್ ಲುಕ್ ಬರುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡಿ ಬಿಸಿ ಬಿಸಿ ಕಡುಬನ್ನು ಶೇಂಗಾ ಚಟ್ನಿ ಮತ್ತು ತುಪ್ಪದ ಜೊತೆ ಸರ್ವ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಲ್ಲಿವರೆಗೂ ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.